ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಾತೆ ಮಾಡಿಕೆ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾವು ಓವೆಲ್ಸ್ ಮತ್ತು ಕಾನ್ಸೋನೆಂಟ್ಸ್ ಬಗ್ಗೆ ನೋಡೋಣ ಸೊ ಓವೆಲ್ಸ್ ಅನ್ನೋದು ಎ ಇ ಐ ಯು ಒಂತೀವಲ್ಲ ಇದು ಸ್ವರಗಳು ಅಂತ ಏನು ಕನ್ನಡದಲ್ಲಿ ಕರಿತೀವಲ್ಲ ಅದೇ ಇದು ಇಂಗ್ಲೀಷಲ್ಲಿ ಇರೋದು ಬರೀ ಐದೇ ಅಕ್ಷರಗಳು ಸೊ ಇದನ್ನು ಫನ್ ವೇಯಲ್ಲೂ ಸಹ ನಾವು ಮಕ್ಕಳಿಗೆ ಹೇಳ್ಕೊಡ್ಬೋದು ಇದರಿಂದ ಮುಂದೆ ಮಕ್ಕಳಿಗೆ ಓದೋದನ್ನು ಅಭ್ಯಾಸ ಮಾಡಿಸೋದಕ್ಕೆ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಮೊದಲು ಮಕ್ಕಳಿಗೆ ಸ್ವರ ಯಾವುದು ವ್ಯಂಜನ ಯಾವುದು ಅನ್ನೋದು ಗೊತ್ತಿರಬೇಕು ಸೊ ಅದನ್ನು ಹೇಗೆ ಹೇಳ್ಕೊಡ್ಬೋದು ಅಂದರೆ ಮೊದಲು ಮಕ್ಕಳಿಗೆ ಟ್ರೇಸ್ ಮಾಡೋದಕ್ಕೆ ಕೊಡೋದು ಸೊ ಅವ್ರಿಗೆ ಆಲ್ರೆಡಿ ಎ ವಿ ಸಿ ಡಿ ಕಲ್ತಿರ್ತಾರೆ ಅದರ ಸೌಂಡ್ಸ್ ಗೊತ್ತಿರುತ್ತೆ ಫೋನಿಕ್ಸ್ ಗೊತ್ತಿರುತ್ತೆ ಅದಾದ ಮೇಲಿಂದ ಜಸ್ಟ್ ಅದರದ್ದು ಏನು ಇದೆ ಅನ್ನೋದನ್ನು ಹೇಳೋದು ಜಸ್ಟ್ ಎ ಇ ಐ ಓ ಯು ಅಂತ ಹೇಳ್ಕೊಡೋದು ಜೊತೆಗೆ ಅದರ ಸೌಂಡ್ಸ್ಗಳನ್ನು ಮಕ್ಕಳಿಗೆ ಹೇಳ್ಕೊಡ್ತಾ ಹೋಗೋದು ಸೊ ಎ ಸೇಸ್ ವಾಟ್ ಈಸ್ ದ ಸೌಂಡ್ ಆಫ್ ಎ ಆ ಇಲ್ಲಿ ನಾವು ಜಸ್ಟ್ ಶಾರ್ಟ್ ಸೌಂಡ್ಗಳನ್ನು ಮಾತ್ರ ಮೊದಲು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿಸಬೇಕು ಇದರಲ್ಲಿ ಎರಡು ಥರ ಸೌಂಡ್ಗಳು ಬರುತ್ತೆ ಅದನ್ನು ಈಗ ನಾವು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿಸೋದಿಲ್ಲ ಜಸ್ಟ್ ಫಸ್ಟು ಶಾರ್ಟ್ ಸೌಂಡ್ಸ್ಗಳನ್ನು ಹೇಳ್ಕೊಡ್ತೀವಿ ಅದರಿಂದ ಸಿ ವಿ ಸಿ ವರ್ಡ್ಸ್ನ ಮಗು ಕಲಿಯೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಫಸ್ಟ್ ಒಂದು ಟ್ರೇಸಿಂಗ್ ಸೊ ಟ್ರೇಸಿಂಗ್ ಮಾಡೋದ್ರಿಂದ ಮಗುಗೆ ಹಾಂ ಲೆಟರ್ಸು ಮತ್ತು ಅದರ ಸೌಂಡು ಎರಡೂ ಗೊತ್ತಾಗುತ್ತೆ ನೆಕ್ಸ್ಟ್ ವರ್ಕ್ಶೀಟು ಕಲರ್ ದ ಓವೆಲ್ ಎಲ್ಲಿ ಓವಲ್ಸ್ ಇರುತ್ತೋ ಅದನ್ನ ಮಾತ್ರ ಮಗು ನೋಡಬೇಕು ಅದಕ್ಕೆ ಮಾತ್ರ ಮಗು ಜಸ್ಟ್ ಕಲರ್ ಮಾತ್ರ ಹೋಗಬೇಕು ಇನ್ನೇನು ಮಾಡೋ ಹಾಗಿಲ್ಲ ಅದ್ರ ಸರ್ಕಲ್ ಬೇಕಾದ್ರೆ ಸರ್ಕಲ್ ಮಾಡ್ಬೋದು ಕಲರ್ ಬೇಕಾದ್ರೆ ಕಲರ್ ಮಾಡ್ಬೋದು ನೆಕ್ಸ್ಟ್ ಒನ್ ಇಲ್ಲಿ ಎರಡು ಸರ್ಕಲ್ ಇದೆ ಒಂದರಲ್ಲಿ ಓವೆಲ್ಸ್ನ ಹಾಕಬೇಕು ಇನ್ನೊಂದರಲ್ಲಿ ಈಗ ಇಲ್ಲಿ ಓವಲ್ಸ್ ಹಾಕಬೇಕು ಈ ಕಡೆ ಕಾನ್ಸೊನೆಂಟ್ಸ್ನ ಹಾಕಬೇಕು ನೆಕ್ಸ್ಟು ನಾನಿಲ್ಲಿ ತೀರಾ ಚಿಕ್ಕದಾಗಿ ಬರ್ದಿಲ್ಲ ಬಟ್ ಚಿಕ್ಕದಾಗಿ ಬರೆದಿದ್ದೀನಿ ಸೊ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ನ ಯೂಸ್ ಮಾಡಿ ಮಗು ಇಲ್ಲಿ ಯಾವ್ಯಾವುದು ಚಿಕ್ಕದಾಗಿದೆಯಲ್ಲ ಅದನ್ನು ನೋಡಬೇಕು ಅದರಲ್ಲಿ ಓವಲ್ಸ್ ಇದ್ದರೆ ಮಾತ್ರ ಅದನ್ನು ಸರ್ಕಲ್ ಮಾಡ್ತಾ ಹೋಗಬೇಕು ಇನ್ನು ಲಾಸ್ಟ್ ವರ್ಕ್ಶೀಟು ಓವಲ್ಸಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಇಮೇಜಸ್ ಇದೆ ಅದನ್ನು ನೋಡಿ ಮಗು ಮ್ಯಾಚ್ ಮಾಡಬೇಕು ಸೊ ಎ ಆ್ಯಪಲ್ ಈ ಎಗ್ ಐ ಇಂಕು ಓ ಆರೆಂಜ್ ಯು ಅಂಬ್ರಲ ಸೊ ಇಷ್ಟನ್ನು ನೋಡಿ ಮಗು ಅದನ್ನು ಮ್ಯಾಚ್ ಮಾಡಬೇಕು ನಿಮಗೆ ಈ ವರ್ಕ್ಶೀಟ್ಗಳು ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ